ಇಶ್ಯೂ ಸೆಟಲ್ ಆಗಿರಲಿ, ಸೆಟಲ್ ಆದ್ಮೇಲೆ ಇವಾಗಲೂ ಇನ್ನೂ ಒಂದು ಅವಕಾಶ ಇದೆ, ಅಪ್ಡೇಟ್ ಬರ್ತಾ ಇದೆ, ನಾಳಿನ ಬಂದ್ಗೆ ಅವಕಾಶ ಇಲ್ಲ, ಅನುಮತಿ ಕೊಡೋದಿಲ್ಲ ಅಂತ ಬೆಂಗಳೂರು ಬಂದ್ಗೆ ಸಂಬಂಧಿಸಿದಂತೆ ಪೊಲೀಸ್ ಕಮಿಷನರ್ ಪಿ ದಯಾನಂದ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನಾಳೆ ನಡೆಸಲಾಗುವಂತ ಬಂದ್ಗೆ ಅನುಮತಿ ಕೊಡೋದಕ್ಕಾಗಲ್ಲ ಅನ್ನೋ ಎಚ್ಚರಿಕೆಯನ್ನು, ಬಂದ್ಗೆ ಯಾರು ಕೂಡ ಅನುಮತಿ ಕೊಡೋದಕ್ಕಿಲ್ಲ, ಕಾನೂನು ಪ್ರಕಾರ ಅದಕ್ಕೆ ಅನುಮತಿ ಅಂತಿಲ್ಲ, ಬಟ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಬಿ ದಯಾನಂದ್ ಅವರು. ನಾಳೆ ಬಲವಂತವಾಗಿ ಬಂದ್ ಮಾಡಿಸಿದ್ರೆ ಕ್ರಮ ಕೈಗೊಳ್ಳುತ್ತೀವಿ ಅಂತ ಅರ್ಥ. ಆದರದು ಸುಪ್ರೀಂ ಕೋರ್ಟ್ ಆದೇಶದಂತೆ ಬಂದ್ಗೆ ಅವಕಾಶ ಇಲ್ಲ, ಕರೆಕ್ಟು. ಸೊ ಆ ವಿಚಾರವನ್ನು ಈಗ ಹೇಳಿದ್ದಾರೆ. ನಾಳೆ ಏನಾದರೂ ಒತ್ತಾಯ ಪೂರ್ವಕವಾಗಿ ಬಂದ್ ಮಾಡಿಸಿದರೆ ಕ್ರಮ ಕೈಗೊಳ್ಳುತ್ತೀವಿ ಅಂತ ಬಿ ದಯಾನಂದ್ ಬೆಂಗಳೂರು ಪೊಲೀಸ್ ಆಯುಕ್ತರು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಇವತ್ತು ರಾತ್ರಿ 12 ಗಂಟೆಯಿಂದಲೇ ಸೆಕ್ಷನ್ 144 ಜಾರಿ ಆಗತ್ತೆ ಅನ್ನೋದನ್ನು ಹೇಳಿದ್ದಾರೆ. ಅಂದರೆ ಸೆಕ್ಷನ್ 144 ಅಂದರೆ ಸಿ ಆರ್ ಪಿ ಸಿ ಸೆಕ್ಷನ್ 144 ಪ್ರಕಾರ 4ಕ್ಕಿಂತ ಹೆಚ್ಚು ಜನ ಗುಂಪುಗೂಡುವಂತಿಲ್ಲ ಅನ್ನೋದು. ಅಂದರೆ ನಾಳೆ ಈ ಮೆರವಣಿಗೆ ಪ್ರೊಟೆಸ್ಟು ಇದಕ್ಕೆಲ್ಲ ಅವಕಾಶ ಇಲ್ಲ ಅನ್ನೋ ರೀತಿಯಲ್ಲಿ ಸೆಕ್ಷನ್ 144 ಜಾರಿ ಆಗುತ್ತೆ. ಇವತ್ತು ರಾತ್ರಿಯಿಂದಲೇ, ರಾತ್ರಿ 12 ಗಂಟೆಯಿಂದಲೇ ಸೆಕ್ಷನ್ 14 ಸಿ ಆರ್ ಪಿ ಸಿ ಸೆಕ್ಷನ್ 144 ಜಾರಿ ಆಗುತ್ತೆ ಅನ್ನೋದನ್ನು ಕೂಡ ಕಮಿಷನರ್ ತಿಳಿಸಿದ್ದಾರೆ. ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ನಾಳಿನ ಬಂದ್ಗೆ ಸಂಬಂಧಿಸಿ. ಜೊತೆಗೆ ಕಾನೂನು ಸುವ್ಯವಸ್ಥೆಯ ಬಗ್ಗೆ ಅವರು ಒಂದಿಷ್ಟು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಏನು ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಂಡಿದ್ದೀವಿ, ಎಷ್ಟು ಪೊಲೀಸರನ್ನು ನಿಯೋಜಿಸಲಾಗಿದೆ, ಬೆಂಗಳೂರಿಗೆ ಹೆಚ್ಚುವರಿಯಾಗಿ ಯಾವ್ಯಾವ ಜಿಲ್ಲೆಯಿಂದ ನಾವು ಫೋರ್ಸ್ ತರಿಸಿದ್ದೀವಿ, ಇದೆಲ್ಲವನ್ನ ಕೂಡ ಆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ನಾಳೆ ಬೆಂಗಳೂರು ಬಂದ್ಗೆ ಏನು ಕರೆ ಕೊಡಲಾಗಿದೆ, ಜಲಸಂರಕ್ಷಣಾ ಸಮಿತಿ ಕಡೆಯಿಂದ ಏನು ಬಂದ್ಗೆ ಕರೆ ಕೊಡಲಾಗಿದೆ, ಆ ಬಂದ್ಗೆ ಬೆಂಬಲ ಕೊಟ್ಟಂಥ ಒಂದಿಷ್ಟು ಸಂಘಟನೆಗಳು ಆ ಬೆಂಬಲವನ್ನು ವಾಪಸ್ಸು ಕೂಡ ಪಡೆದಿದ್ದಾವೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಬಂದು ನಗರದಲ್ಲಿ ಯಾವುದೇ ರೀತಿಯಾದಂತಹ ಪ್ರತಿಭಟನೆ ಅಥವಾ ತೆಗೆಯಬಾರದು ಅಂತಕ್ಕಂಥ ಒಂದು ನಿರ್ಬಂಧ ಇದೆ. ಎರಡನೇದಾಗಿ ಸರ್ವೋಚ್ಚ ನ್ಯಾಯಾಲಯದ ಆದೇಶಗಳು ಕೂಡ ಯಾವುದೇ ರೀತಿಯ ಬಂದ್ಗೆ ಅವಕಾಶವನ್ನು ಕೊಡೋದಿಲ್ಲ, ಬಂದ್ ಮಾಡ್ತಕ್ಕಂಥದ್ದು ಸರಿಯಲ್ಲ ಅಂತೇಳಿ, ಮತ್ತು ಒಂದು ವೇಳೆ ಬಂಧನ ಮಾಡಿದ್ದೇ ಆದಲ್ಲಿ ಆ ಸಂದರ್ಭದಲ್ಲಿ ಯಾವುದಾದ್ರೂ ರೈತ ಘಟನೆಗಳಂದರೆ ಯಾವುದಾದ್ರೂ ಆಸ್ತಿಗೆ ನಷ್ಟ ಉಂಟಾದರೆ ಅದನ್ನು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.